ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಇದೆ. ಬೇಸಿಕಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅಥವಾ ರಾಜ್ಯ ಸರ್ಕಾರಿ ನೌಕರರಿಗೆ ಏನಾದರೂ ಗುಡ್ ನ್ಯೂಸ್ ಕೊಟ್ಟಿದ್ದಾರಾ ಸಿ ಎಂ ಸಿದ್ದರಾಮಯ್ಯನವರು? ಏನಕ್ಕಂದರೆ ಮೊನ್ನೆ ಸ್ಟ್ರೈಕ್ನ ಒಂದು ಡಿಸ್ಕಷನ್ ಆಗ್ತಾ ಇರುವಂಥದ್ದು, ರಾಜ್ಯ ಸರ್ಕಾರಿ ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾದರೆ ಈ ಒಂದು ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ನೌಕರರು ಇವಾಗ ಒಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೂ ಕೂಡ ಸಂಪೂರ್ಣ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರಿ ನೌಕರರಿಗೆ ಏನಾದರೂ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ನೀಡಲಾಗಿದೆ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇರುವಂಥದ್ದು. ಸೊ ಅದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ಮಾಹಿತಿ ಇದೆ, ಸಿ ಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ಗಳನ್ನು ನೀಡಿದ್ದಾರೆ ಇದರಲ್ಲಿ ಅನ್ನೋದನ್ನು ಇವತ್ತಿನ ಒಂದು ಸಂಪೂರ್ಣ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಬೇಸಿಕಲಿ ಇದು ಲೈವ್ ಕವರೇಜ್ ಇದೆ. 7ನೇ ವೇತನ ಆಯೋಗ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಅಥವಾ ಇನ್ನಿತರ ಯಾವುದೇ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಬಂದಿದೆ ಅಂತ ನೋಡೋಣ, ಬನ್ನಿ. ಸೊ 238,334 ಜನರು ಪ್ರವಾಹ ಬಂದಾಗೆಲ್ಲ ಪ್ರವಾಹ ಪೀಡಿತರಾಗ್ತಾರೆ. 238,334 ಬಿಬಿಎಂಪಿ ಬೆಂಗಳೂರು ಮಹಾನಗರ ಪಾಲಿಕೆ, ಅಲ್ಲಿ 201 ಸ್ಥಳಗಳನ್ನು ಗುರುತು ಮಾಡಿದ್ದೀವಿ. ಈ ಸಾರಿ ವಿಪತ್ತು ನಿರ್ವಹಣೆ ಮಾಡ್ತಕ್ಕಂಥವ್ರು, ಅದಕ್ಕೆ ಸಂಬಂಧಪಟ್ಟಂಥವ್ರು ಪ್ರವಾಹದಿಂದ ಈ ಸಾರಿ ಯಾರಿಗೂ ಕೂಡ ವಿಪತ್ತು ಬರಬಾರದು. ಯಾವ್ಯಾವುದನ್ನು ನಾವು ಗುರುತಿಸಿದ್ದೀವಿ ಅಲ್ಲೆಲ್ಲ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಮತ್ತೆ ಪ್ರವಾಹ ಎದುರಿಸಲಿಕ್ಕೆ ಎಲ್ಲ ಅಧಿಕಾರಿಗಳು ಸನ್ನದ್ಧರಾಗಿರಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀವಿ. ಇವತ್ತಿನವರಿಗೆ ಸುಮಾರು 3,714 ಮನೆಗಳು ಮಳೆ ಹಾನಿಯಿಂದ ನಷ್ಟಕ್ಕೆ ಒಳಗಾಗಿದ್ದಾವೆ. 3,714 ಮನೆಗಳು, ಇವುಗಳಿಗೆಲ್ಲ SDRF ಆರಂಭ ಪ್ರಕಾರ ಕೊಡಿ ಅಂತ ಹೇಳಿದ್ದೀವಿ, ಪರಿಹಾರ ಕೊಡಿ ಅಂತ ಹೇಳಿದ್ದೀವಿ. ಮತ್ತೆ ಪರಿಹಾರ ಕೊಡಲಿಕ್ಕೆ DCಗಳ ಹತ್ರ ಸುಮಾರು 783.69 ಕೋಟಿ ರೂಪಾಯಿ ಅವರ PD ಅಕೌಂಟ್ನಲ್ಲಿ ಇದೆ. 783.69 ಕೋಟಿ ರೂಗಳು ಅವರ PD ಅಕೌಂಟ್ನಲ್ಲಿ ಈಗಾಗಲೇ ಇದೆ. ಆಸ್ ಆನ್ ಟುಡೇ ದೇರ್ ಇಸ್ ನೋ ಡರ್ತ್ ಆಫ್ ಮನಿ, ಮನೆಗಳಿಗೆ ಪರಿಹಾರ ಕೊಡಲಿಕ್ಕೆ ತೊಂದರೆ ಇಲ್ಲ. ನಿಮ್ಗೆ SDRF ನಾರಾಯಣ ಪ್ರಕಾರ ಕೊಡಲಿಕ್ಕೆ ತೊಂದರೆ, 3,714 ಮನೆಗಳ ಹಾನಿ ಆಗಿದ್ದರು, ಅವಕ್ಕೆಲ್ಲ ಕೊಡಿ ಅಂತ ಹೇಳಿ. ಆಮೇಲೆ ಡೆಂಗ್ಯೂ ಜ್ವರ ಸಾಮಾನ್ಯವಾಗಿ ಹೆಚ್ಚಾಗಿ ಮಳೆಗಾಲದಲ್ಲೇ ಕಾಣಿಸ್ಕೊಳ್ಳೋದು, ಆ ರೋಗ ರೋಗ ಕಾಣಿಸ್ಕೊಳ್ಳೋದು ಡೆಂಗಿ ಜ್ವರ. ಡೆಂಗ್ಯೂ ಅಂತಂದ್ರೆ ಡೆಂಗಿ ಅಂತ, ಡೆಂಗಿ ಡೆಂಗ್ಯೂ ಅಂತಲೂ ಕರೀತಾರೆ, ಡೆಂಗಿ ಅಂತಲೂ ಕರೀತಾರೆ. ಯಾವ್ದಾದ್ರು ಬರ್ಕೊಳ್ಳಿ, ಡೆಂಗ್ಯೂ ಅಂತ ಬರ್ಕೊಳ್ಳಿ, ಡೆಂಗಿ ಅಂತ ಬರ್ಕೊಳ್ಳಿ. ಈ ಡೆಂಗಿ ಜ್ವರ ಇವತ್ತವರಿಗೆ 7,362 ಪ್ರಕರಣಗಳು ಪತ್ತೆಯಾಗಿದ್ದಾವೆ. 7,362 ಪ್ರಕರಣಗಳು, ಅದರಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಡೆಂಗಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು 703. ಇಲ್ಲಿವರೆಗೆ ಡೆಂಗಿ ಜ್ವರದಿಂದ ಸತ್ತಿರೋರು 7 ಜನರು. ನಾನು ನಿನ್ನೆ ಟೆಕ್ನಿಕಲ್ ಕಮಿಟಿ ಮೀಟಿಂಗು ಕೂಡ ಮಾಡಿದ್ದಾರೆ.
ಟೆಕ್ನಿಕಲ್ ಪರ್ಸನ್ಸ್ ಇದಾರಲ್ಲ ಇದ್ರ ಬಗ್ಗೆ ಪರಿಣಿತರು, ಅವ್ರದ್ದು ಮೀಟಿಂಗ್ ಮಾಡಿದ್ದಾರೆ. ನಾನು ಹೇಳಿದ್ದೆ ದಿನೇಶ್ ಗುಂಡೂರಾವ್ ಅವ್ರಿಗೆ ಟೆಕ್ನಿಷಿಯನ್ ಅವ್ರು ಏನು ಸಲಹೆ ಕೊಡ್ತಾರೆ ಅದು ಮಾಡಬೇಕು ಅಂತ ಹೇಳಿದೆ. ಒಂದು ಸೊಳ್ಳೆಗಳು ಇಲ್ಲಿ ಉತ್ಪಾದನೆ ಇರ್ತವೆ, ಅವು ಸೊಳ್ಳೆಗಳನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಯಾಕಂದರೆ ಇವು ಒಳ್ಳೆ ನೀರಿನಲ್ಲಿ ಸೊಳ್ಳೆಗಳು ಇದನ್ನು ಮಾಡೋದು, ಲಾರ್ವ ಉತ್ಪಾದನೆ ಆಗ್ತಕ್ಕಂಥದ್ದು ಇಲ್ಲಿ. ಈ ಇದರಲ್ಲಿ ಡ್ರಮ್ನಲ್ಲಿ ನೀರಿಡ್ತೀವಿ, ಪಾತ್ರೆಗಳಲ್ಲಿ ನೀರಿಡ್ತೀವಿ, ಇನ್ನೆಲ್ಲ ಸ್ಟೋರೇಜ್ ಮಾಡಿರ್ತೇವೆ. ಹಳ್ಳಗಳಲ್ಲಿ ನೀರು ನಿಂತಿರ್ತವೆ, ಅಲ್ಲಿ ಒಳ್ಳೆ ನೀರಿದ್ರೆ ಎಲ್ಲ ಕಡೆ ಮಾಡ್ತವೆ. ಈ ಸೊಳ್ಳೆ ಕಚ್ಚಿದ್ರಿಂದ ಬರೋದು ಇವು, ಈ ರೋಗ ಸೊಳ್ಳೆ ಕಚ್ಚಿದ್ರಿಂದ ಬರೋದು. ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ರೋಗ ಅಲ್ಲ. ಈ ಸೊಳ್ಳೆ ಕಚ್ಚಿ ಡೆಂಗಿ ಜ್ವರ ಬಂದಿದ್ರೆ ಇನ್ನೊಬ್ಬರಿಗೆ ಹರಡಲ್ಲ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂದರೆ, ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಒಂದು 10 ವಾರ್ಡ್ಸ್ನ ಡೆಂಗಿ ಜ್ವರ ಬಂದವರಿಗೆ ರಿಸರ್ವ್ ಮಾಡಿ ಅಂತ ಸಲಹೆ ಕೊಟ್ಟಿದ್ದೀನಿ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವಾರ್ಡ್ ಅಲ್ಲಪ್ಪ, ಆಸ್ಪತ್ರೆಯಲ್ಲಿ ಒಂದು ವಾರ್ಡ್ನಲ್ಲಿ 10 ಬೆಡ್ಗಳನ್ನು ಸಾರಿ 10 ಬೆಡ್ಗಳನ್ನು ರಿಸರ್ವ್ ಮಾಡಬೇಕು ಅಂತ ಹೇಳಿ. ಇಡೀ ವಾರ್ಡ್ ಅಲ್ಲ, 10 ಬೆಡ್ಗಳು. ಯಾಕಂದರೆ ಒಂದೇ ವಾರ್ಡ್ನಲ್ಲಿ ಬಂದವ್ರನ್ನೆಲ್ಲ ಹಾಕ್ಬೋದು. ಯಾಕಂದರೆ ಇದು ಒಬ್ಬರಿಂದ ಒಬ್ರಿಗೆ ಅಲ್ಲ ರೋಗ ಅಲ್ಲ. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಎಲ್ಲ ಮಾಡಿ ಅಂತ ಹೇಳಿದೆ. ಡಿಸಿಸಿಓ, ಡಿಎಚ್ಓ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಪ್ರತಿನಿತ್ಯ ಮೀಟಿಂಗ್ ಮಾಡಿ ಈ ಟಾಸ್ಕ್ ಫೋರ್ಸ್ ಜೊತೆ ಸಂಪರ್ಕ ಇಟ್ಕೊಂಡು ಏನು ಕೆಲಸ ಮಾಡಿದ್ದಾರೆ ಮಾಡಬೇಕು ಅಂತೇಳಿ ಡಿಸಿಗಳಿಗೆ, ಸಿಇಒಗಳಿಗೆ ಸೂಚನೆ ಕೊಟ್ಟಿದೆ. ಆಮೇಲೆ ಈ ಸ್ಲಮ್ನಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ, ಸ್ಲಮ್ನಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಈ ಭಾಳ ಜನರಿಗೆ ಈ ಮಸ್ಕಿಟೋ ನೆಟ್ ಇರೋಲ್ಲ, ಅದಕ್ಕೆ ಅವರಿಗೆಲ್ಲ ಫ್ರೀಯಾಗಿ ಮಸ್ಕಿಟೋ ನೆಟ್ ಕೊಡಿ ಅಂತ ಹೇಳಿದ್ರು. ಮಸ್ಕಿಟೋ ನೆಟ್, ಸೊಳ್ಳೆ ಪರದೆ, ಕನ್ನಡದಲ್ಲಿ ಸೊಳ್ಳೆ ಪರದೆ ಅಂತ ಬರ್ತದೆ, ಸೊಳ್ಳೆ ಪರದೆ ಎಲ್ಲರಿಗೂ. ಅದು ಈಗ ಎಲ್ಲಿ ರೋಗ ಕಾಣಿಸ್ತದೆ ಅಂಥ ಕಡೆಗಳಲ್ಲಿ ಸೊಳ್ಳೆಗಳು ಎಲ್ಲಿ ಇರ್ತವೆ ಅಂಥ ಕಡೆಗಳಲ್ಲಿ ಕುಡಿಯುತ್ತೆ. ಇಲ್ಲ, ಎಲ್ರಿಗೂ ಯಾರ್ಯಾರಿಗೆ ಅಗತ್ಯ ಇದೆ ಅವ್ರಿಗೆಲ್ಲ ಕುಡಿಯುತ್ತೆ. ಆಮೇಲೆ ಶಿಕ್ಷಣ ಕ್ಷೇತ್ರ ಚರ್ಚೆ ಮಾಡಿದ್ದೀವಿ. ಕಳೆದ ಬಾರಿ ನಮ್ಮದು ರಿಸಲ್ಟ್ ಕಡಿಮೆ ಆಯಿತು, ಪರ್ಸೆಂಟೇಜ್ ವೈಸು ಕಡಿಮೆ ಆಯಿತು. ಲಾಸ್ಟ್ ಇಯರು 23 ಪರ್ಸೆಂಟ್ ಇತ್ತು, ಅದು 73% ಆಯಿತು. ಯಾಕೆ ಕಡಿಮೆ ಆಯಿತು ಅಂತಂದರೆ, ಈ ಕಾಫಿ ಹೊಡೆಯೋದನ್ನು ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಕಾಫಿ ಹೊಡಿತಕ್ಕಂಥದ್ದು ಇದೆಯಲ್ಲ, ಅದು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಅದಕ್ಕೆ ಪರ್ಸೆಂಟೇಜ್ ಕಡಿಮೆ ಆಯಿತು ಅಂತ ಅವರು ಕೊಡ್ತಕ್ಕಂಥ ಕಾರಣ. ನಾನು ಆದರೂ ಕೂಡ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ, ಯಾವ ಜಿಲ್ಲೆಯಲ್ಲಿ ಕಡಿಮೆ ಆಗ್ತದೆ ಆ ಜಿಲ್ಲೆಯಲ್ಲಿ ಸಿಇಒಗೆ, ಡಿಡಿಪಿಗೆ, ಡಿಇಒಗೆ ಅವರು
ಅವ್ರು ಜವಾಬ್ದಾರರಾಗ್ತಾರೆ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಯಾಕಂದ್ರೆ ಮೊನ್ನೆ ನಾನು ವಿಜಯನಗರಕ್ಕೆ ಹೋಗಿದ್ದೆ, ರಿವ್ಯೂ ಮಾಡ್ತಾ ಇದ್ದೆ ಬಳ್ಳಾರಿ ವಿಜಯನಗರ. ಅಲ್ಲಿಗೆ ಹೋದಾಗ GDP ಬಹಳ ಕಡಿಮೆ ಆಗ್ಬಿಟ್ಟಿತ್ತು, ಅಲ್ಲಿ ಸುಮಾರು 22.7% ಆಗ್ಬಿಟ್ಟಿತ್ತು ಪರ್ಸೆಂಟೇಜ್ ವೈಸ್. ಸೊ ಅದಕ್ಕೆ ಆ GDP ಸರಿಯಾಗಿ ಉತ್ತರ ಕೊಡಲಿಲ್ಲ, ಯಾಕೆ ಕಾರಣ ಏನು ಅದಕ್ಕೆ ಇರಲಿಲ್ಲ. ಅದಕ್ಕೆ GDP ಸಸ್ಪೆಂಡ್ ಮಾಡಿದೆ ಅಲ್ಲಿ, ಆಮೇಲೆ CEO ನೋಟಿಸ್ ಕೊಡಿ ಅಂತ ಹೇಳಿದೆ. ಆಮೇಲೆ ಈ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಮಾಡ್ತಾರೆ, ಅದಕ್ಕೆ 2 ಸಾರಿ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್, Examination 2, Examination 3. ಇದು Examination 1 ಆಗಿದೆ, Examination 2 ಆಯಿತು, ಈಗ Examination 3. ಅದರಲ್ಲಿ ಎಷ್ಟು ಜನ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಈಗ ಭಾಳ ಪಾಸ್ ಮಾಡಿದ್ವಿ, ಮನೇಲೇ ಇದ್ದರು ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಇರ್ತಿತ್ತು, ಒಂದು 6 ತಿಂಗಳಿಗೆ ಒಂದು ಮಾಡೋದು, ಆಮೇಲೆ ಮಾಡ್ತಿಲ್ಲ. ಅದಕ್ಕೆ ನಾನು ಈಗ Examination 2, Examination 3 ಮಾಡಿ ಎಷ್ಟು ಜನಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಜನಕ್ಕೆ ಅವಕಾಶ ಕಲ್ಪಿಸ್ಕೊಳ್ಳೋಣ. ಯಾರು ಯಾರು ಪರೀಕ್ಷೆ ಗೊತ್ತಿರುತ್ತೆ ವಯಸ್ಸಲ್ಲಿ ಅವರಿಗೆಲ್ಲ ಕಲ್ಪಿಸ್ಕೊಳ್ಳೋಣ ಅಂತೇಳಿ ಆ ಅವಕಾಶ ಕೂಡ ಕಲ್ಪಿಸ್ಕೊಟ್ಟಿದ್ದೀನಿ. ಆಮೇಲೆ PU ಕಾಲೇಜುಗಳಲ್ಲಿ ಮತ್ತು ಶಾಲಾ ಕೊಠಡಿಗಳು, ಶಾಲಾ ಕೊಠಡ ನಿರ್ಮಾಣ ಮಾಡೋದಿದೆಯಲ್ಲ, ಸ್ವಲ್ಪ ವಿಳಂಬ ಇದಾಗಿದೆ, 9 ತಿಂಗಳಲ್ಲಿ ಮುಗಿಸ್ಬೇಕು ಶಾಲಾ ಕೊಠಡಿಗಳನ್ನು. ಅದಕ್ಕೆ ಬಾಕಿ ಉಳಿದಿರ್ತಕ್ಕಂಥವು ಅವೆಲ್ಲನೂ ಕೂಡ ಡಿಸೆಂಬರ್ ಒಳಗಡೆ ಮುಗಿಸ್ಬೇಕು, ಈ ವರ್ಷದ ಡಿಸೆಂಬರ್ ಒಳಗಡೆ ಕಟ್ಟಿ ಮುಗಿಸ್ಬೇಕು. ಸುಮಾರು 9,811 ಶಾಲಾ ಕಟ್ಟಡಗಳು, ಅದರಲ್ಲಿ 1,000 PU ಕಾಲೇಜುಗಳ ಕೊಠಡಿಗಳು ಸೇರಿದ್ದಾವೆ. ಆಮೇಲೆ DCಗಳಿಗೆ, ರೆವಿನ್ಯೂ DCಗಳಿಗೆ ಇಡೀ ರಾಜ್ಯದಲ್ಲಿ ಗೌರ್ಮೆಂಟ್ ಲ್ಯಾಂಡು ಎಷ್ಟಿದೆ ಅಂತಕ್ಕಂಥದ್ದನ್ನು ಒಂದು ಲ್ಯಾಂಡ್ ಬ್ಯಾಂಕ್ ರೀತಿಯಲ್ಲಿ ಮಾಡಿದ್ರು. ಅದು ಗೋಮಾಳ ಇರಲಿ ಅಥವಾ ಬೇರೆ ಗೌರ್ಮೆಂಟ್ ಲ್ಯಾಂಡ್ ಇರಲಿ, ಅದು ಪ್ರತಿ ತಾಲೂಕಲ್ಲಿ ಎಷ್ಟು ಎಕರೆ ಸಿಗ್ತದೆ, ಅದು ತಹಸೀಲ್ದಾರ ಕಚೇರಿಯಲ್ಲಿ ಇರಬೇಕು ಮತ್ತು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲ DCಗಳಿಗೂ ಕೂಡ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಆಮೇಲೆ ಯಾವುದು ಈ ವರ್ಷದೊಳಗಡೆ ಮಾಡಬೇಕು ಅಂತ ಎಲ್ಲರೂ. ಮತ್ತು ತಹಸೀಲ್ದಾರ್ ಇರೋದು ಅದಕ್ಕೆ ವಿಲೇಜ್ ಅಕೌಂಟ್ ಇರೋದಕ್ಕೆ ರೆವಿನ್ಯೂ ಅಕೌಂಟ್ ಇರೋದಕ್ಕೆ ಈಗ ಇವರು ಮಾಡ್ತಾ ಇದ್ದಾರೆ, ಶುರು ಮಾಡಿದ್ದಾರೆ. ನಾನು ಕಳೆದ ಸಾರಿನೇ ಹೇಳಿದ್ದೆ, ಪ್ರಾರಂಭ ಮಾಡಿದ್ದಾರೆ ಕೆಲವು ತಾಲೂಕುಗಳಲ್ಲಿ, ಸ್ವಲ್ಪ ಜಾಸ್ತಿನೇ ಆಗಿದ್ದಾವೆ ಕೆಲವು ತಾಲೂಕುಗಳಲ್ಲಿ. ಕೆಲವು ತಾಲೂಕು ಎಷ್ಟು 75% ಆಗಿದೆ. ಅದಕ್ಕೆ 750 ಸರ್ವೇಯರ್ಗಳನ್ನ ಅಪಾಯಿಂಟ್ ಮಾಡ್ತೀರಿ ಅಂತ ಆದೇಶ ಕೊಟ್ಟಿದ್ದೀನಿ. 750 ಸರ್ವೇಯರ್ಗಳನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಈಗಾಗಲೇ ಕೊಟ್ಟಾಗಿದೆ, ಪ್ರೋಸೆಸ್ ಕೂಡ ಪ್ರಾರಂಭ ಆಗಿದೆ. ನಮ್ಮ ಕಾಲದಲ್ಲಿ ಆಗಿತ್ತು, ನಮ್ಮ ಕಾಲದಲ್ಲಿ ಹಾಗೇ ಉಳ್ಕೊಂಡಿಲ್ಲ, ಆಯಿತು 1,200 ಜನ ಅಪಾಯಿಂಟ್ ಆಯಿತು. ಈಗ ಮತ್ತೆ 750 ಜನ ಅಪಾಯಿಂಟ್ ಮಾಡ್ಕೊಳ್ಳಿ ಅಂತೇಳಿ ಅನುಮೋದನೆ ಕೊಟ್ಟಾಗಿದೆ. ಸೊ ಇದನ್ನು ಕೂಡ ಎಲ್ಲ DCಗಳು ಕೂಡ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದೀವಿ. ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ, 75%
ಆಗಿದೆ. ಇನ್ನು 25% ಆಗಬೇಕು. ಸರ್ವೇಯರ್ಸ್ ಬೇಕಾಗ್ತದೆ, ಹಸಿ ಸೆಟ್ ಸರ್ವೇಯರ್ಸ್ ಕೂಡ ಬೇಕಾಗ್ತದೆ, ಅಳತೆ ಮಾಡಬೇಕಲ್ಲ. ಈಗಿರೋ ಸರ್ವೇಯರ್ಸ್ಗಳ ಜೊತೆಗೆ 750 ಸರ್ವೇಯರ್ಗಳು ಇನ್ನೂ ಅಗತ್ಯವಿದ್ದರೆ ಮಾಡಿ ಕೊಡೋಣ ಅಂತ ಹೇಳಿದ್ದೀನಿ ನಾನು. ಆಮೇಲೆ ಕೇಳಪ್ಪ, ಆಮೇಲೆ ಕೇಳು, ಹೇಳ್ಬಿಡೋದು ಹೇಳಿ, ನಾ ಇನ್ನೂ ಮುಗಿಸೇ ಇಲ್ಲ. ಮಧ್ಯದಲ್ಲಿ ಕೇಳ್ಬಿಟ್ರೆ ನನ್ನ ಯೋಚನಾ ಲಹರಿ ಎಲ್ಲ ಬ್ರೇಕ್ ಆಗ್ಬಿಟ್ಟದು. ನೀನು ಆ ಥರ ಉದ್ದೇಶ ಇದೆಯಾ? ಸುಮ್ಮನೆ ಇರ್ಬೋದು, ನಾವೇನೋ ಹೇಳ್ಬೇಕು ಅಂತ ಬಂದಿರ್ತೀವಿ, ಅವೆಲ್ಲ ಹೇಳೋದೆಲ್ಲ ತಗೋಯ್ತವೆ. ಓಕೆ, ಆಮೇಲೆ ನಾನು ಜನಸಂಪರ್ಕ ಸಭೆ ಮಾಡಿದ್ದೆ, ಎರಡು ಜನಸಂಪರ್ಕ ಸಭೆಗಳನ್ನು. ಸುಮಾರು 20,000 ಅಪ್ಲಿಕೇಶನ್ಗಳು ಬಂದಿದ್ದವು. ಹೆಚ್ಚು ಕಡಿಮೆ 289 ಉಳಿದಿರೋದು ಬಾಕಿ 189. 178 ಅರ್ಜಿಗಳನ್ನು ಬಿಟ್ಟರೆ ಬಾಕಿ ಎಲ್ಲವೂ ಕೂಡ ವಿಲೇವಾರಿ ಆಗಿದ್ದಾವೆ. ಅದರಲ್ಲಿ 80% ಕ್ವಾಲಿಟಿ ಡಿಸ್ಪೋಸಲ್ ಆಗಿದೆ. ಕೆಲವರು ಫಾರ್ವರ್ಡ್ ಮಾಡಿಬಿಟ್ಟಿದ್ದಾರೆ ಸುಮ್ಮನೆ, ಇನ್ನು ಕೆಲವು ಮಾಡಲಿಕ್ಕೆ ಆಗದೇ ಇರೋ ಕಾನೂನು ವಿರುದ್ಧವಾಗಿದ್ದವು. ಸೊ ನೆಕ್ಸ್ಟ್ ಜನಸಂಪರ್ಕ ಸಭೆ ನಂದು ಗುಲ್ಬರ್ಗದಲ್ಲಿ, ಅದು ಕೂಡ ಸ್ಟೇಟ್ ಲೆವೆಲ್ನಲ್ಲಿ ಮಾಡ್ತಕ್ಕಂಥದ್ದು. ಮೋಸ್ಟ್ ಲೈಕ್ಲಿ ನೆಕ್ಸ್ಟ್ ಮಂತ್. ಏನು ನಾನು ಹೇಳಿದ ಮೇಲೆ ಕೇಳು ಅಂತ ಹೇಳಿದ್ದೀನಿ, ಮತ್ತೆ ಕೇಳಿದ್ದೀನಿ. ರೆವಿನ್ಯೂ ಇಲಾಖೆಯಲ್ಲಿ ನೀವು ಕೇಳಿದ್ರಿದೆ ಹೇಳಿದ್ದೀನಿ. ಆಮೇಲೆ ಡಿ ಸಿ ಕೋರ್ಟ್ಗಳಲ್ಲಿ, ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ಗಳಲ್ಲಿ, ಮತ್ತು ತಹಸೀಲ್ದಾರ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಅಪ್ಲಿಕೇಶನ್ಗಳನ್ನು ಮ್ಯಾಕ್ಸಿಮಮ್ 1 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಯಾಕೆಂದರೆ 2 ವರ್ಷ, 3 ವರ್ಷ, 4 ವರ್ಷ ಹಿಂಗೆಲ್ಲ ಪೆಂಡಿಂಗ್ ಇದ್ದಾವೆ. ಯಾಕೆ ಇದ್ದಾವೆ ಅಂತಂದ್ರೆ ಕೆಲವು ಕೋರ್ಟ್ಗಳು ಬಿಟ್ಟೋಗ್ಬಿಟ್ಟಿರ್ತವೆ, ಸ್ಟೇಟ್ ಹಾಕೋಬಿಟ್ಟಿರ್ತವೆ, ಹೈಕೋರ್ಟ್ ಬಿಟ್ಟಿರ್ತವೆ, ಇನ್ಯಾವುದೋ ಕೆಲವು ಸುಪ್ರೀಂ ಕೋರ್ಟ್ ಬಿಟ್ಟೋಗ್ಬಿಟ್ಟಿರ್ತವೆ, ಕೆಲವು ಟ್ರಿಬ್ಯುನಲ್ಗಳಲ್ಲಿರ್ತವೆ, ಲ್ಯಾಂಡ್ ಟ್ರಿಬ್ಯುನಲ್ಗಳಿರ್ತವೆ. ಇದಕ್ಕೋಸ್ಕರ ನಾನೇನು ಹೇಳಿದ್ರಿ, ನೋಡಪ್ಪ ಮ್ಯಾಕ್ಸಿಮಮ್ ಈ ಥರ ಕೇಸ್ ಕಳೀತಾರೆ 2 ಇಯರ್ಸ್. ಇಲ್ಲದೆ ಹೋದರೆ ನೀವು ಆದಷ್ಟು ಜಾಗೃತೆ ಪೊಲೀಸರು, ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರು, ಯಾಕಂದರೆ ರೈತರುಗಳಿಗೆ ತೊಂದರೆ ಆಗಬಾರ್ದು, ಅಲ್ಲದು ಅಲ್ಲದು ಸಾಕಾಗಬಾರ್ದು. ಹೆಚ್ಚಾಗಿ ಖಾತೆ ಬದಲಾವಣೆ ಮಾಡ್ತಕ್ಕಂಥದ್ದು, ಕೋಡಿ ಮಾಡಿಕೊಡಿ ಅಂತಕ್ಕಂಥದ್ದು, ಪಕ್ಕದ ಜಮೀನವರು ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಅಂತಕ್ಕಂಥದ್ದು, ಈ ಥರದವೇ ಜಾಸ್ತಿ ಇರೋದು. ನಾನು ಲಾಯರ್ ಆಗಿದ್ದೆನಲ್ಲ, ಆಮೇಲೆ ರೆವಿನ್ಯೂ ಕೋರ್ಟ್ಗಳಲ್ಲಿ ಟ್ರಯಲ್ ಕೇಸ್ಗಳಲ್ಲ, ಅವು ಸಮರಿ ಟ್ರಯಲ್ಗಳು, ಅದರಿಂದ ಜಾಗ್ರತೆ ಡಿಸ್ಪೋಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜಲ್ದಿ ಡಿಸ್ಪೋಸ್ ಮಾಡಿ ಅಂತೇಳಿ ಹೇಳಿದ್ದೀನಿ. ಆಮೇಲೆ ಈ ಒತ್ತುವರಿ ಆಗ್ಬಿಟ್ಟಿದ್ದಾವಲ್ಲ ಸರ್ಕಾರಿ ಜಮೀನುಗಳು, ಒತ್ತುವರಿ ಆಗಿರ್ತಕ್ಕಂಥದ್ದು, ಗೋಮಾಳ ಒತ್ತುವರಿ ಆಗಿರ್ತಕ್ಕಂಥದ್ದು, ಕೆರೆಗಳು ಒತ್ತುವರಿ ಆಗಿರ್ತಕ್ಕಂಥದ್ದು, ಇವೆಲ್ಲನೂ ಕೂಡ ಡಿ ಸಿಗಳು, ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರು ಕೂಡಲೇ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಹಿಂದೇನೂ ಹೇಳಿದ್ದೆ, ಸೆಪ್ಟೆಂಬರ್ನಲ್ಲೂ ಕೂಡ ಹೇಳಿದ್ದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಸ್ಟ್ರಿಕ್ಟಾಗಿ ಎಲ್ಲ ತೆರವುಗೊಳಿಸ್ಬೇಕು. ತಹಸೀಲ್ದಾರರಿಗೆ, ಆಮೇಲೆ ಡಿ ಸಿಗಳಿಗೆ ಇವಕ್ಕೆಲ್ಲ
ಪೆನ್ಷನ್ಗಳು ಕೊಡೋದಿದೆಯಲ್ಲ, ಸೆಕ್ಯೂರಿಟಿ ಪೆನ್ಷನ್ಗಳು, ಓಲ್ಡ್ ಏಜ್ ಪೆನ್ಷನ್ಗಳು, ವಿಧವಾ ಪೆನ್ಷನ್ಗಳು, ಈ ಥರದವೆಲ್ಲ ಇದರಲ್ಲಿ ಸುಮಾರು 10,000 crore rupees ನಾವು ಕೊಡ್ತೀವಿ. ಸುಮಾರು 10,000 crore. ಅದರಲ್ಲಿ ಕೇಂದ್ರದಿಂದ ಬರ್ತಕ್ಕಂಥದ್ದು ಬರೀ 500 crore ಮಾತ್ರ ಅಲ್ಲ, ಕೇಂದ್ರದಿಂದ ಬರ್ತಕ್ಕಂಥದ್ದು 500 crore ಮಾತ್ರ, ಇನ್ನು ಉಳಿದೋದೆಲ್ಲ ರಾಜ್ಯ ಸರ್ಕಾರ ಕೊಡೋದು. ಒಟ್ಟು 10,000 crore ಹೆಚ್ಚು ನಾವು ವಿವಿಧ ಪೆನ್ಷನ್ಗಳು ಕೊಡ್ತಾ ಇದ್ದೀವಿ. 77 lakh ಜನರಿಗೆ ಪೆನ್ಷನ್ ಕೊಡ್ತೀವಿ. ಅದರಲ್ಲಿ 500 crore ಮಾತ್ರ ಕೇಂದ್ರದಿಂದ ಬರ್ತದೆ, ಇನ್ನು ಉಳಿದಿರೋ ದುಡ್ಡೆಲ್ಲನೂ ರಾಜ್ಯ ಸರ್ಕಾರನೇ ಭರಿಸುತ್ತೆ. ಸೊ ಅದು 33,841 ಪೆನ್ಷನ್ ಅರ್ಜಿಗಳು ಬಾಕಿ ಇದ್ದಾವೆ. ಅವೆಲ್ಲನೂ 3 ತಿಂಗಳಲ್ಲಿ ಇತ್ಯರ್ಥ ಮಾಡಬೇಕು ಅಂತ ಹೇಳಿದ್ದೀನಿ. ಆಕ್ಚುಲಿ 45 days ಇರೋದು ಅರ್ಜಿ ಕೊಟ್ಟಾಗ ಮೇಲೆ ಇತ್ಯರ್ಥ ಮಾಡೋದು. ಸಾರಿ, ನಾನು 3 ತಿಂಗಳು ಅಂತ ಹೇಳಿದ್ನಲ್ಲ, 1 ತಿಂಗಳು 30 ದಿನಗಳು, 30 ದಿನಗಳಲ್ಲಿ ಇತ್ಯರ್ಥ ಮಾಡಬೇಕು, 45 days ಅಲ್ಲ, 30 ದಿನಗಳಲ್ಲೇ ಇತ್ಯರ್ಥ ಮಾಡಬೇಕು. ಈಗ ನನಗೆ ಓಲ್ಡ್ ಏಜ್ ಪೆನ್ಷನ್ ಸಿಕ್ಕಿಲ್ಲ ಅಂತ ಅರ್ಜಿ ಕೊಟ್ಟರೆ ಅದು 30 ದಿನಗಳಲ್ಲಿ ಇತ್ಯರ್ಥ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಪ್ರತಿಯೊಬ್ಬರು ಕೂಡ ಡಿ ಸಿಗಳಾಗಿ ಹೋಗ್ತಕ್ಕಂಥದ್ದು ಇರ್ಬೋದು, ಸಿಇಒಗಳಾಗಿ ಹೋಗ್ತಕ್ಕಂಥ ಇರ್ಬೋದು, ಅಲ್ಲಿರ್ತಕ್ಕಂಥ ಜಿಲ್ಲೆಯ ಲೆಗಸಿ ತಿಳ್ಕೊಬೇಕು. ಆ ಜಿಲ್ಲೆಯಲ್ಲಿರ್ತಕ್ಕ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ, ಅಲ್ಲಿ ಏನು ಸಮಸ್ಯೆಗಳಿದ್ದಾವೆ. ಅದಕ್ಕೆ ನಾನು ಹೇಳಿದ್ದೀನಿ, ಎಕನಾಮಿಕ್ ಸರ್ವೆಗಳಿರ್ತವೆ ಜಿಲ್ಲೆಯಲ್ಲಿ, ಆಮೇಲೆ ಗೆಜೆಟಿಯರ್ ಇರ್ತವೆ, ಹಳೆ ಗೆಜೆಟಿಯರು, ಅವರೆಲ್ಲ ಓದ್ಕೊಂಡ್ರಪ್ಪ ಅಂತ ಹೇಳಿದ್ದೀನಿ. ಅಲ್ಲ, ತಿಳ್ಕೋಬೇಕಲ್ಲ. ಈಗ ನಾನು ಅದಕ್ಕೆ ಒಂದು ಉದಾಹರಣೆ ಕೊಟ್ಟೆ, ಫ್ರೇಸರ್ ಅಂತಕ್ಕಂಥ ಒಬ್ಬ ಕಲೆಕ್ಟರು ಅಂತೇನು, ಫ್ರೇಸರ್, ಫ್ರೇಸರ್ ಅವನು ಇಲ್ಲಿ ಹೋಗಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಷ್ಟೊಂದು ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಗಾಯಕ್ವಾಡ್ ಬರೋಡ ಗಾಯಕ್ವಾಡ ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಯಾರವರು, ಸಾಹು ಮಹಾರಾಜ್, ಅವರೆಲ್ಲ ಅಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯನೇ ಆಗ್ತಿಲ್ಲ. ಅಷ್ಟು ಮಟ್ಟಿಗೆ ಅವ್ರು ಅಡ್ವೈಸ್ ಮಾಡ್ತಾ ಇದ್ರು. ಈಗ ಮಿರ್ಜಾ ಇಸ್ಮಾಯಿಲು, ಆಮೇಲೆ ಈಗ ಎತ್ತಿರೋದು ಮೇಕ್ರಿ, ಅವರೆಲ್ಲ ಹೆಸರುಗಳು ಹಾಕಿದ್ದೀವಿ. ಮತ್ತೆ ಅದಕ್ಕೆ ಹೇಳಿದ್ದೀನಿ, ನಾವು ಮಿನಿಮಮ್ 1 ವರ್ಷ ತಿಳ್ಕೊಳಕ್ಕೆ ಎಷ್ಟು ದಿನ ಬೇಕು ರೀ ತಿಳ್ಕೊಳಕ್ಕೆ, ಕೆಲಸ ಮಾಡ್ಬೇಕಲ್ಲ. ಆ ತಿಳ್ಕೊಂಡು ಅವ್ರ ತರ ಈಗ ಮನ್ರೋ ಅಂತ ಒಬ್ಬ ಬಳ್ಳಾರಿನಲ್ಲಿ ಇದ್ರು ಕಲೆಕ್ಟರ್, ಥಾಮಸ್ ಮನ್ರೋ ಅವರಿದ್ರು. ಅನೇಕ ಜನ ಅವ್ರ ಹೆಸರುಗಳಲ್ಲಿ ಕೇಳಿದ್ರು, ಮನ್ರಪ್ಪ, ಮನ್ರಮ್ಮ. ಯಾಕಂದ್ರೆ ಈಗ ನಾವು ಬೇಕರಿ ಸರ್ಕಲ್ ಅಂತ ಇದೆಯಲ್ಲ ಇಲ್ಲಿ ಬೆಂಗಳೂರಿನಲ್ಲಿ, ಯಾರ ಹೆಸರಲ್ಲಿ ಇಟ್ಟಿರೋದು ಅದ ಬೇಕರಿ. ಸೊ ಅವರೆಲ್ಲ ಒಳ್ಳೆ ಹೆಸರು ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಹೆಸರು ಹೇಳಿದ್ರು. ನಾವು ಅದಕ್ಕೆ ಇವೆಲ್ಲ ತಿಳ್ಕೊಂಡ್ರಪ್ಪ, ಅವರೆಲ್ಲ ನಿಮಗೆ ಇದಾಗಲಿ ಅಂತಿದ್ರು, ಮಾರ್ಗದರ್ಶಕರಾಗಲಿ, ಅವ್ರು ಮಾಡಿದಂಥ ಕೆಲಸ ನಿಮಗೆ ಏನಾಗಲಿ ಅಂತ ನಿಮಗೆ ಸ್ಫೂರ್ತಿ ಕೊಡಲಿ ಅವರೆಲ್ಲ ಅವ್ರ ಅಂತ ಹೇಳಿದ್ದೀನಿ. ಆಮೇಲೆ ಕುರಿಗಾರರು ಒಂದು ಸಮ್ಮೇಳನ ಮಾಡಿದೆ. ಈ ಕುರಿಗಾರರು ಅಲೆಮಾರಿ ಕುರಿಗಾರರು ಇರ್ತಾರಲ್ಲ, ಅಲೆಮಾರಿ ಕುರಿಗಾರರು ಏನ್ ಮಾಡಿದ್ರು, 2020-21 ಅನುಗ್ರಹ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೇನೆ. ಅನುಗ್ರಹ ಅದೇನಪ್ಪ ಅಂತಂದ್ರೆ, ಕುರಿಗಳು ಸತ್ತೋದ್ರೆ, ಮೇಕೆಗಳು ಸತ್ತೋದ್ರೆ, ಎತ್ತುಗಳು ಸತ್ತೋದ್ರೆ, ಎಮ್ಮೆಗಳು ಸತ್ತೋದ್ರೆ, ಹಸುಗಳು ಸತ್ತೋದ್ರೆ ಪರಿಹಾರ ಕೊಡಬೇಕು ಅಂತ ರೈತರಿಗೆ. ಅದನ್ನ ಇವರು ಇದ್ರ ಎಂತ ಇದು ಕೋವಿಡ್ ಅಂತ ಹೇಳಿ ನಿಲ್ಸ್ಬಿಟ್ರು. ಸುಮ್ಮನೆ ಕಾರಣ
ನಿಲ್ಲಿಸ್ಬಿಟ್ಟಿದ್ರು. ಆಗ ಕೊಡ್ನಿರ ಸುಮಾರು ಕೊಪ್ಪಳ ಒಂದರಲ್ಲೇ 4,100 ಕುರಿಗಳು ಸತ್ತೋಗ್ಬಿಟ್ಟೆ. ಅವ್ರು ಕೊಡಲೇ ಇಲ್ಲ ಪಾಪ. ಅದಕ್ಕೆ ನಾನು ಅದನ್ನೆಲ್ಲ ರಿವೈವ್ ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು, ಅದಕ್ಕೆಲ್ಲ ಬರುತ್ತೆ, ಅದಕ್ಕೆಲ್ಲ ಪ್ರಸ್ತಾವ ಕಳಿಸ್ಕೊಡ್ರಿ, ನಾವೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ವಿ. ಯಾಕೆಂದ್ರೆ ಮಾಜರಾಗಬೇಕು. ಆಮೇಲೆ ಈ ಕುರಿಗಾರರಿಗೆ ಹಿಂದೆ ನಾನು ಅನ್ಮಲಸ್ಪೆಂಡ್ರಿ ಮಿನಿಸ್ಟರ್ ಪಟ್ಟ 1985 ಈ ಅಲೆಮಾರಿ ಕುರಿಗಾರರು ಇದ್ದಾರಲ್ಲ, ಒಂದು ಪ್ಲೇಸ್ನಿಂದ ಇನ್ನೊಂದು ಜಾಗಕ್ಕೆ ಕುರಿಗಳು ಬಳಸ್ಕೊಂಡು ಹೋಗ್ತಾರೆ. ಬೆಳಗಾವಿಯಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ಬರ್ತಾರೆ, ಬಳ್ಳಾರಿಯವರು ಇನ್ಯಾವುದೋ ಜಾಗಕ್ಕೆ ಹೋಗ್ತಾರೆ, ಬಿಜಾಪುರದವರು ಈ ಕಡೆ ಬರ್ತಾರೆ. ಹೋಗಿ ಮಂದೆ ಅಂತ ಮಾಡ್ತಾರೆ ಕುರಿನ ಒಂದು ಜಮೀನಲ್ಲಿ ಕುಳಿತಾರೆ ರಾತ್ರಿ ವೇಳೆ. ಯಾಕೆ ಮಾಡ್ತಾರೆ ಅಂತಂದರೆ ಗೊಬ್ಬರ ಸಿಗುತ್ತೆ ಅಂತ. ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ತಾರೆ ಅಥವಾ ಮೇವು ಕೊಡ್ತಾರೆ. ನಾನು ಆಗ ಕುರಿ ಮೇಯಿಸ್ತಿದ್ದೆ ಹಿಂದೆ, ಹುಡುಗನಾಗಿದ್ದೆ ನಾನು. ಸೊ ಈ ಕುರಿಗಾರರಿಗೆ ಕಳ್ಳತನ ಮಾಡಿಬಿಡ್ತಾರೆ ಪಾಪ ರಾತ್ರಿ ಹೊತ್ತು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕುರಿ ಕಾಯ್ಕೊಂಡಿರ್ತಾರೆ, ನಿದ್ದೆ ಮಾಡಲೇಬೇಕಾಗಿರ್ತಲ್ಲ. ಅವ್ರ ಕಳ್ಳರುಗಳು ಅಲ್ಲಿ ಬಂದು ಇದ್ದು ಕುರಿಗಳನ್ನ ಕರ್ಕೊ ಹೋಗೋದು ಮಾಡೋದು ಇವೆಲ್ಲ ಮಾಡ್ತಾರೆ, ಮೇಕೆಗಳನ್ನ ಕರ್ಕೊ ಹೋಗೋದು ಮಾಡ್ತಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ DCಗಳಿಗೆಲ್ಲ ಇನ್ಫೆಕ್ಷನ್ ಕೊಟ್ಟಿದ್ದೀನಿ. ಅವ್ರಿಗೆಲ್ಲ ಗನ್ ಇಲ್ಲೇನೆ ಕೊಟ್ಟಿತ್ತು, ನಿಲ್ಲಿಸ್ಬಿಟ್ಟಿದ್ರು. ಗನ್ ಲೈಸೆನ್ಸ್ ಕೊಡಬೇಕು, ಗನ್ಗಳು ತಗೊಳ್ಳಿಕ್ಕೆ ಇಟ್ಕೊಳ್ಳಿಕ್ಕೆ ಗನ್ ಲೈಸೆನ್ಸನ್ನು ಕೊಡಬೇಕು. ಆಮೇಲೆ ಅರಣ್ಯದಲ್ಲಿ ಕುರಿಗಳು ಮೇಯಿಸೋಕ್ಕೆ ಬಿಡಬೇಕು. ಅರಣ್ಯಗಳಲ್ಲಿ ಈಗ ಕುರಿ ಮೇಯಿಸೋಕ್ಕೆ ಬಿಡಲ್ಲ, ಕುರಿಗಳು ಗಿಡ ಕಿತ್ಕೊಳ್ಳ ಕಿತ್ಕೆ ತಿನ್ನಲ್ಲ, ಅವು ಯಾವ್ದು ಬಕ್ಕಣ್ಣು ಮೇಯೋದು. ಮೇಕೆಗಳು ಮಾತ್ರ ಎಲೆ ಕಿತ್ಕೊಳ್ಳೋದು, ಇವು ಮಾತ್ರ ತಿನ್ನಲಿ. ಅದಕ್ಕೆ ಬಿಡಿ ಅಂತ ಹೇಳಿದ್ದೀನಿ. ಇನ್ನೊಂದು ಭಾಳ ಮುಖ್ಯವಾಗಿ ಹೇಳಿದರು, ಎಲ್ಲಿ ಕುರಿಗಾರರು ಇರ್ತಾರೆ, ಕುರಿ ಮಂದೆ ಇಟ್ಕೊಂಡಿರ್ತಾರೆ, ಅಲ್ಲೇ ಬಂದು ವ್ಯಾಕ್ಸಿನ್ ಹಾಕಬೇಕು, ಔಷಧಿ ಕೊಡಬೇಕು ಅಂತ ಹೇಳಿದರು. ಆಮೇಲೆ ಎಲ್ಲ ಕುರಿಗಾರರಿಗೆ ಈ ಥರ ವಲಸೆ ಕುರಿಗಾರರಿಗೆ ಐಡೆಂಟಿಫಿಕೇಷನ್ ಸ್ಲಿಪ್ ಕೊಡಬೇಕು, ಐಡೆಂಟಿಫಿಕೇಷನ್ ಕಾರ್ಡ್ ಕೊಡಬೇಕು. ಹಿಂದೆನೇ ಇಟ್ಟು ಇವೆಲ್ಲ ಮಾಡಿದೆ, ಹಿಂದೆ ಇದ್ದಾಗಲೇ ನಾನು ಕನ್ಮಲಸ್ಪೆಂಡ್ರಿ ಮಿನಿಸ್ಟರ್ ಇದ್ದಾಗಲೇ. ಈಗ ಮತ್ತೆ ನಿಲ್ಲಿಸ್ಬಿಟ್ಟಿದ್ರು, ಈಗ ಮತ್ತೆ ಅದನ್ನು ಜಾರಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಕುರಿಗಾರರಿಗೆ ಇವನ್ನ ಮಾಡ್ತಕ್ಕಂಥದ್ದು ಕೂಡ, ಯಾಕಂದರೆ ಹಸು ಎಮ್ಮೆಗಳಿಗೆ ಕುರಿಗಾರರಿಗೆ ಕುರಿಗಳಿಗೆ ಮೇಕೆಗಳಿಗೆ 5,000 ಪರಿಹಾರ, ಹಸುಗಳು ಎಮ್ಮೆಗಳು ಎತ್ತುಗಳಿಗೆ 10,000 ಪರಿಹಾರ. ಹಸುಗಳು ಎಮ್ಮೆಗಳು ಎತ್ತುಗಳು ಸತ್ತರೆ, ಆಕ್ಸಿಡೆಂಟಲ್ ಸತ್ತು ಹೋದರೆ ಅಥವಾ ರೋಗ ಬಂದು ಸತ್ತು ಹೋದರೆ ಅಂತ್ಯವಕ್ಕೆ 10,000 ಎತ್ತು ಎಮ್ಮೆ ಹಸು, ಕುರಿಗಳಿಗೆ 5,000. ಆಮೇಲೆ ಆಹಾರ ಪರಿಹಾರ ಕಡಿಮೆನೆ, 10,000 ಕಡಿಮೆನೆ. ಈಗೆಲ್ಲ ಯಾವ ಎತ್ತುಗಳು ಕೂಡ 1,00,000 ಕಮ್ಮಿ ಸಿಗಲ್ಲ ಈಗ ಅಲ್ವಾ, ಕಡಿಮೆ ನೋಡೋಣ ಮುಂದೆ. ನಾವು ಅದಕ್ಕೆ ನಮ್ಮ ಕಾಲದಲ್ಲಿ ಮಾಡಿದ್ದಪ್ಪ ಇವೆಲ್ಲ, ನೀನು ಸಿದ್ದರಾಮಯ್ಯನವ್ರು ಮಾಡಿದ್ದು ಅಂತ ಬರೀ ಅಷ್ಟೇ ಸಾಕು, ಸಿದ್ದರಾಮಯ್ಯನವ್ರು ಸರ್ಕಾರ ಮಾಡಿತ್ತು ಅಂತ ಬರೋದು ಸಾಕು. ಕಡಿಮೆ ಆಯಿತು ಅನ್ನೋದು ನಿಜ, ಒಪ್ಕೊಳ್ತೀನಿ ನಾನು, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು, ನೋಡೋಣ ಅದು ಮುಂದೆ. ಇಲ್ಲ 14-15 ಮತ್ತೆ ಬಿಟ್ಟಿದ್ದೀನಿ 15-15 ಮೊದಲು ಕುರಿಗಳಿಗೆ ಮಾಡ್ತು, ಆಮೇಲೆ ಎತ್ತು ಎಮ್ಮೆಗಳಿಗೆಲ್ಲ ಮಾಡ್ತು. ಮೊದಲು ಎಷ್ಟು ಮಾಡಿ, ಮೊದಲು ಕಡಿಮೆ ಎಲ್ಲ ಮಾಡಿದ್ದು, ಏ 5,000 ಮಾಡಿದ್ರು. ಮೊದಲು ಕಡಿಮೆ ಮಾಡಿತ್ತು, ಆಮೇಲೆ ನಾನು ಮರ್ತ್ಬಿಟ್ಟಿದ್ದೀನಿ, ನಾನು ಹೇಳ್ತೀನಿ. ಈಗ 5,000 ಇದೆ, ಮೊದಲು ಕಡಿಮೆ ಇತ್ತು, ಆಮೇಲೆ 5,000 ಮಾಡಿದ್ರು. ಓಕೆ, ಆಮೇಲೆ ಎತ್ತು ಎಮ್ಮೆಗೆಲ್ಲ ಮೊದಲು ಮಾಡಿರಲಿಲ್ಲ, ಈಗ ಎತ್ತು ಎಮ್ಮೆ ಹಸುಗಳಿಗೆಲ್ಲ ಮಾಡಿದ್ದೀವಿ. ಅದಕ್ಕೆ ಅನುಗ್ರಹ ಅಂತ ಕಾರ್ಯಕ್ರಮ. ಆಮೇಲೆ ಆಹಾರ
ಸರಬರಾಜು ನಿಗಮ ಇದೆಯಲ್ಲ, ನಾಗರಿಕ ಸರಬರಾಜು, ಅದರಲ್ಲಿ ಅರ್ಹರಿಗೆ ಕೊಡಿ, ಅನರ್ಹರಿಗೆ ಕೊಡಬೇಡಿ. ಈಗ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ, ಸರ್ಕಾರಿ ನೌಕರರಾಗಿರೋರಿಗೆ, ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಸುಮಾರು 80% ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್, 7 ಕೋಟಿ ಜನರಲ್ಲಿ 4,37,000 ಜನ ಇದ್ದಾರೆ. 37 ಲಕ್ಷ, 4,37,000 ಇದ್ದಾರೆ. ಆದರೆ ತಮಿಳ್ನಾಡಲ್ಲಿ 40% ಇರೋದು, ಕೇರಳದಲ್ಲಿ 36% ಇರೋದು, ನಮ್ಮಲ್ಲಿ 80% ಇದೆ. ಅದಕ್ಕೆ ಅನರ್ಹರು ಇರಬೇಕು, ಅನರ್ಹರನ್ನು ಪತ್ತೆ ಹಚ್ಚಿ ಅವ್ರನ್ನ ಈ ಬಿ ಪಿ ಎಲ್ ಕಾರ್ಡ್ಗಳಿಂದ ತೆಗೆದಾಕಿ ಅಂತ ಹೇಳಿದ್ದೀನಿ. ಈಗ ನಮ್ಮಲ್ಲಿ AIY ಎಂತದ್ದು ಅಂತ್ಯೋದಯ ಕಾರ್ಯಕ್ರಮ, ಅಂತ್ಯೋದಯ ಅನ್ನ ಯೋಜನೆ, ಆಮೇಲೆ ಬಿ ಪಿ ಎಲ್, ಆಮೇಲೆ APL, ಮೂರು ಥರ ಇದ್ದಾವೆ. ಅದಕ್ಕೆ ನಾನು ಈ ಬಿ ಪಿ ಎಲ್ ಇದಾವಲ್ಲ, ಬಿಲೋ ಪಾವರ್ಟಿ ಲೈನ್ ಅಂತ ಕರೆಯೋದು. ಇತ್ತೀಚೆಗೆ ಯೋಜನಾ, ಐ ಮೀನ್ ಇವರು ನೀತಿ ಆಯೋಗದವರು ಒಂದು ಅಂಕಿಅಂಶಗಳು ಕೊಟ್ಟಿದ್ದಾರೆ, 5.67% ಮಾತ್ರ ಬಡವರು. ಮೊನ್ನೆ ಮೊನ್ನೆ ನೀಲ್ಕೇಣಿನೂ ಕೂಡ, ಎಂಥ ನೀಲ್ಕೇಣಿ ಅವರು, ಅವರು ಕೊಟ್ಟಿದ್ದಾರೆ. ಸೊ ಬಡತನ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ, ಬಡತನ ಕಡಿಮೆ ಆಗ್ತಾ ಇದೆ, ಬಡತನದ ರೇಟ್ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ, ನೀವು ಅರ್ಹರಿಗೆ ಕೊಡಿ, ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಕೊಡಬೇಕು, ಯಾರು ಇನ್ಎಲಿಜಿಬಲ್ ಇದ್ದಾರೆ ಅವ್ರನ್ನ ತಗೊಳಕ್ಕೆ ಅಂತ ಹೇಳಿ ಸರ್ವೆ ಮಾಡಿ. ಯಾಕೆ ನೀವು ಹಂಗೆ ಬರೀತೀರಿ, ಸರ್ವೆನೇ ಮಾಡಿಲ್ಲ ಇನ್ನು, ನೀವೇ ಲೆಕ್ಕ ಹಾಕ್ಬಿಟ್ರೆ. ಎಷ್ಟು ಜನ ಕರ್ನಾಟಕದಲ್ಲಿ ಎಷ್ಟು ಜನ ಬಡವರು ಇದ್ದಾರೆ ಅಂತ ಸರ್ವೆ ಆಗಬೇಕು. ಹೇಳ್ತೀವಿ 40 ಇದ್ದಾರೆ, 50 ಇದ್ದಾರೆ ಅಂತ ಅಂದಾದ್ಮೇಲೆ ಯಾಕೆ ಹೇಳ್ತೀರಿ? ನೀತಿ ಆಯೋಗ ಅವ್ರು ಮಾಡಿರೋದು ಹೇಳಿದೆ, ಹಾಗಂತೇಳಿ ಕರ್ನಾಟಕ ಸೀಮಿತ ಸಂದರ್ ಕರ್ನಾಟಕ ಅನ್ವಯ ಆಗ್ಬಿಡೋದು. ನಾವು ಈಗ ಅದ್ರ ಮೇಲೆಲ್ಲ ಅವ್ರು ಏನು ನೀತಿ ಆಯೋಗ ಏನು ಹೇಳಿದೆ ಅಷ್ಟೇ ಹೇಳಿದೆ. ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಅಂತಕ್ಕಂಥದ್ದನ್ನು ಸರ್ವೆ ಮಾಡಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಿ. ಈಗ ಫಾರ್ ಎಕ್ಸಾಂಪಲ್, ಸುಮಾರು 2,95,000 ಅರ್ಜಿಗಳಿದ್ದಾವೆ ಈಗ, ಇನ್ನೂ 2,95,000 ಅರ್ಜಿಗಳಿದ್ದಾವೆ. ನೀವು ಅವ್ರಿಗೆ ಕೊಡದೇ ಇರೋಕ್ಕಾಗಲ್ಲ ಅರ್ಹರಿಗೆ, ಅರ್ಹರಿಗೆ ಎಲಿಜಿಬಲ್ ಅವರು ಕೊಡಲೇಬೇಕಲ್ಲ. ಅದರಲ್ಲಿ 2,95,000 ಎಷ್ಟು ಜನ ಅರ್ಹರಿದ್ದಾರೆ, ಎಷ್ಟು ಜನ ಅನರ್ಹರಿದ್ದಾರೆ ನೋಡಿ, ಅದನ್ನು ವಿಲೇವಾರಿ ಮಾಡಿ ಅಂತ ಹೇಳಿದ್ದೀನಿ. ಇನ್ನು ನೋಡೇ ಗುರು, ನೀ ನೋಡಿದ್ಯಾ? ನಾನು ನೋಡಿಲ್ಲ ಬಿಡ, ಈಗ ನೋಡಿಲ್ಲ, ನಾನು ನೋಡಿಲ್ಲ, ನೀನು ನೋಡಿಲ್ಲ, ಇದು ಕ್ಯಾಬಿನೆಟ್ ಮುಂದೆ ಬರಬೇಕು. ಕೇಳ್ಕಮ್ಮ, ನಾನು ನೋಡಿಲ್ಲ ಇವತ್ತು. ನಾವು ಕ್ಯಾಬಿನೆಟ್ ಮುಂದೆ ಬರಬೇಕು, ಚರ್ಚೆ ಆಗಬೇಕು, ಅದಕ್ಕೆ ಕ್ಯಾಬಿನೆಟ್ ಮುಂದೆ ಇಡ್ತೀವಿ. ಅದನ್ನು ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ಈಗಾಗಲೇ, ಸೋಷಿಯೋ ಎಕನಾಮಿಕ್ ಸರ್ವೆ ಐ ಹವ್ ರಿಸೀವ್ಡ್ ಇಟ್, ಬಟ್ ಇಟ್ ಹಸ್ ನಾಟ್ ಬೀನ್ ಪ್ಲೇಸ್ಡ್ ಬಿಫೋರ್ ದಿ ಕ್ಯಾಬಿನೆಟ್. ಅದನ್ನು ಇಡ್ತಕ್ಕಂಥ ಕೆಲಸ ಮಾಡೋಣ. ಯು ಆರ್ ಕರೆಕ್ಟ್, ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೋಷಿಯೋ ಎಕನಾಮಿಕ್ ಸರ್ವೆ ನೋಡೋಣ. ಆಮೇಲೆ ಈ ರಸ್ತೆ ಸುರಕ್ಷತಾ ಸಮಿತಿಗಳು ಅಂತ ಇರ್ತವೆ, ರಸ್ತೆ ಸುರಕ್ಷತಾ ಸಮಿತಿಗಳು ಅಂತ ಇರ್ತವೆ, ಅದಕ್ಕೆ ಜಿಲ್ಲಾಧಿಕಾರಿ ಅಧ್ಯಕ್ಷರಿರ್ತವೆ. ಅದು ಪ್ರತಿ ತಿಂಗಳು ಮೀಟಿಂಗ್ ಮಾಡಲೇಬೇಕು. ಎಲ್ಲೆಲ್ಲಿ ಆಕ್ಸಿಡೆಂಟ್ ಪ್ರೋನ್ ಅಲ್ಲಿ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ನೀವು ರಸ್ತೆಗಳಲ್ಲಿ ಬರೆದಿದ್ದೀರಿ, ಇದು ಅಪಘಾತ ಎಂಥದ ಸ್ಥಳ ಅಂತ ಏನಾಗ್ತಿರ್ತವೆ, ಅಪಘಾತ ವಲಯ ಆಗಿರ್ತದೆ, ಆ ಥರ ಎಲ್ಲ ಮಾಡಬೇಕು, ಪ್ರತಿ ತಿಂಗಳು ಮಾಡಬೇಕು. ಈಗ ನಾನು ಮೈಸೂರು ಬೆಂಗಳೂರು ರಸ್ತೆ ಇದೆಯಲ್ಲ, ಅದು
ಆದಮೇಲೆ ಅದು ಇನಾಗ್ರೇಷನ್ ಆದಮೇಲೆ ಭಾಳ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ಬಿಟ್ಟಿತ್ತು. ನಾವು ಒಂದು ಮೀಟಿಂಗ್ ಮಾಡಿದೆ, ನಾನು ಮಾದೇವಪ್ಪ ಚಲುರಾಯಸ್ವಾಮಿ ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ರು. ಅಧಿಕಾರಿಗಳು ನ್ಯಾಷನಲ್ ಹೈವೇ ಅವರು, ಪಿ ಡಬ್ಲ್ಯೂ ಅವರು, ಮತ್ತು ಜಿ ಸಿ ಇವರೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿದ್ಮೇಲೆ 50% ಕಡಿಮೆ ಆಗ್ಬಿಟ್ಟು, ಸುಮಾರು 60%ಗೂ ಹೆಚ್ಚು ಕಡಿಮೆ ಆಗ್ಬಿಟ್ಟು. ಅದಕ್ಕೆ ನಾನು ಹೇಳಿದೆ, ನೀವು ಆಗಾಗ ಈಗ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು, ನಿಮಗೆಲ್ಲ ಜ್ಞಾಪಕ ಇರಬೇಕು. ಇದ್ರ ಹತ್ರ ಹಾವೇರಿ ಹತ್ರ ಹಾವೇರಿ ಹತ್ರ ನಿಲ್ಲಿಸಿದಂಥ ಒಂದು ಟ್ರಕ್ಗೆ ಕೆಂಪು ಹೋಗ್ಬಿಡ್ದು ಬಿಡ್ತು, 13 ಜನ ಸತ್ತೋಗ್ಬಿಟ್ರು. ಆ ಟೆಂಪೋಗಳು ಈಗ ನಿಲ್ಲಿಸಿರ್ತಲ್ಲ, ಟ್ರಕ್ಗಳು ಅಥವಾ ಬೇರೆ ವೆಹಿಕಲ್ಗಳು ನಿಲ್ಲಿಸಿರ್ತಲ್ಲ, ಅವು ಎಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ನಿಲ್ಲಿಸಿದಾರ. ಅದಕ್ಕೆ ಪೊಲೀಸ್ನವ್ರಿಗೂ ಹೇಳಿದ್ದೀನಿ ನಾನು, ಹೈವೇ ಪೆಟ್ರೋಲಿಂಗ್ ಅಂತ ಇರ್ತದೆ, ಹೈವೇ ಪೆಟ್ರೋಲಿಂಗ್ ಅಂತ ಇರ್ತದೆ, ಅವ್ರಿಗೂ ಹೇಳಿದ್ದೀನಿ, ಡಿ ಸಿಗಳಿಗೂ ಹೇಳಿದ್ದೀನಿ, ಆಮೇಲೆ ಪಿ ಡಬ್ಲ್ಯೂ ಇಲಾಖೆಯವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ, ಮತ್ತು ಇವರು ಇವರು ಟ್ರಾನ್ಸ್ಪೋರ್ಟ್ ಇಲಾಖೆಯವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ಸೊ ಇದರಿಂದ ನಾವು ಆಕ್ಸಿಡೆಂಟ್ಗಳು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಅವ್ರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತಂದರೆ 90% ಸ್ಪೀಡ್ ಹೋಗಿ ವೇಗದಿಂದ ಹೋಗೋದ್ರಿಂದ ಆಕ್ಸಿಡೆಂಟ್ಗಳಾಗ್ತವೆ ಅಂತ 90% ಆಗ್ತದೆ. ನೋಡು, ನಾನು 2023 ಜೂನ್ 23ರವರೆಗೆ, 2023 ಜನವರಿಯಿಂದ ಜೂನ್ 20ರವರೆಗೆ 341 ಅಪಘಾತಗಳಾಗಿದ್ದವು, 127 ಜನ ಸತ್ತಿದ್ದರು, 382 ಜನ ಗಾಯಗೊಂಡಿದ್ದರು. ನಾನು 23-24 ಜನವರಿಯಿಂದ ಜೂನ್ವರೆಗೆ ಮಧ್ಯದಲ್ಲಿ ನಾನು ಮೀಟಿಂಗ್ ಮಾಡಿದ್ದೆ, ಅಲ್ಲಿ ಹೋಗಿ ರಸ್ತೆಯಲ್ಲಿ ಹೋಗಿ ರಸ್ತೆ ಮೇಲೆ ಹೋಗಿ ರಸ್ತೆಯಲ್ಲಿ ಮೀಟಿಂಗ್ ಮಾಡಿದೆ. 6 ಅಪಘಾತಗಳಾದದ್ದು 157, 341 157 ಆಯಿತು. ಆಮೇಲೆ 127 ಜನರಿಂದ 40 ಜನ ಮರಣ ಆದ. ಆಕ್ಸಿಡೆಂಟ್ ನಿಂತೋಗಿತ್ತು ಅಂತ ಹೇಳಲ್ಲ, ಕಡಿಮೆ ಆಯಿತು. ಅದಕ್ಕೆ ನಾವು ತಪ್ಪದೇ ಮೀಟಿಂಗ್ಗಳು ಮಾಡಿ, ಸುರಕ್ಷತಾ ಮೀಟಿಂಗ್ಗಳು ಮಾಡಿ, ಪೊಲೀಸ್ನವರು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು, ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ನವರು, ಹೈವೇ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಸೇರ್ಕೊಂಡು ಇದನ್ನು ಕಡಿಮೆ ಮಾಡ್ತಕ್ಕಂಥದ್ದನ್ನು ಅಂತ ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ಪ್ರವಾಸೋದ್ಯಮ ಇಲಾಖೆಗೆ ಕರ್ನಾಟಕದಲ್ಲಿ ಹೆಚ್ಚು ಪೊಟೆನ್ಷಿಯಲ್ ಇದೆ. ಅದಕ್ಕೆ ಒಂದು ಹೊಸ ಪಾಲಿಸಿ ಮಾಡಬೇಕು ಅಂತ ಹೇಳಿದ್ದೀನಿ. ಹಿಂದೆ ಈಗ 2015 ದೇಶಪಾಂಡೆಯವರು ಇದ್ರ ಮಂತ್ರಿಯಾಗಿರುವಾಗ, ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿರುವಾಗ ಮಾಡಿದ್ದರು ಒಂದು ಪಾಲಿಸಿ, ಅದಾದಮೇಲೆ ಮಾಡಲಿಲ್ಲ. ಅದಕ್ಕೆ ನಾನು ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಒಂದು ಹೊಸ ಪಾಲಿಸಿನ ಮಾಡಬೇಕು. ಈಗ ನಮಗೆ ಕರ್ನಾಟಕದಲ್ಲಿ 320 ಕೋಸ್ಟಲ್ ಏರಿಯಾ ಇದೆ, 320 3 ಜಿಲ್ಲೆಗಳು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ. ಬೇಕಾದಷ್ಟು ಪೊಟೆನ್ಷಿಯಲ್ ಇದೆ, ಮೈಸೂರು, ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆ, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಇಲ್ಲ ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ನಮಗೆ ಪೊಟೆನ್ಷಿಯಲ್ ಇದೆ. ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಒಂದು ಕೊಡಗು ಇದರಲ್ಲೆಲ್ಲ ಈ ಜಿಲ್ಲೆಗಳಲ್ಲಿ, ಚಾಮರಾಜನಗರ ಎಲ್ಲ ಜಿಲ್ಲೆಗಳಲ್ಲಿದೆ. ಅದಕ್ಕೆ ಒಂದು ಪಾಲಿಸಿ ಮಾಡೋಣ ಅಂತ ಹೇಳಿದ್ದೀನಿ, ಅದಕ್ಕೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಅದಕ್ಕೋಸ್ಕರ. ಈಗ ನಾವು 25,000 ಸ್ಮಾರಕಗಳಿದ್ದಾವೆ, 25,000 ಸ್ಮಾರಕಗಳಿದ್ದಾವೆ. ಕೆಲವೆಲ್ಲ ಈಗ ನಮ್ಮ ಎಚ್ ಕೆ ಪಾಟೀಲರು ಕೆಲವೆಲ್ಲ ದತ್ತು ತಗೊಳ್ಳಲಿಕ್ಕೆ ಖಾಸಗಿಯವರು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನು ಅವರು ಅಭಿವೃದ್ಧಿ ಉಳಿದ ಸ್ಮಾರಕಗಳನ್ನು ಕೂಡ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ.
ಆಮೇಲೆ ಈ ಬುಡಕಟ್ಟು ಮತ್ತು ಆದಿವಾಸಿ ಕಾಡಿನಲ್ಲಿ ವಾಸ ಮಾಡೋರು, ಕಾಡಂಚಿನಲ್ಲಿ ವಾಸ ಮಾಡೋರು ಅವರಿಗೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀನಿ ಸ್ಪಷ್ಟವಾಗಿ, ರಸ್ತೆ ಮಾಡೋಕ್ಕೆ ತೊಂದರೆ ಕೊಡಬಾರ್ದು, ಅವ್ರಿಗೆ ವಿದ್ಯುತ್ ಶಕ್ತಿ ಕಂಬಗಳು ಹಾಕೋಕ್ಕೆ ತೊಂದರೆ ಕೊಡಬಾರ್ದು, ಶಾಲಾ ಕೊಠಡಿಗಳು ಕಟ್ಟಿಸ್ಲಿಕ್ಕೆ ತೊಂದರೆ ಕೊಡಬಾರ್ದು, ಮನೆಗಳು ಮಾಡಲಿಕ್ಕೆ ತೊಂದರೆ ಕೊಡಬಾರ್ದು, ಕುಡಿಯೋ ನೀರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ, ಮತ್ತು ಪೌಷ್ಟಿಕ ಆಹಾರ ಅವರಿಗೆ ಸಿಗ್ತಾ ಇದೆ ಇಲ್ಲವೋ ನೋಡ್ತಕ್ಕಂಥ ಕೆಲಸವನ್ನು ಡಿ ಸಿಗಳು ಮಾಡಬೇಕು, ಫಾರೆಸ್ಟ್ನವರು ಅಡಚಣೆ ಮಾಡಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಮತ್ತು ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿಲ್ಲ, ಕಾರ್ಡ್ನಲ್ಲಿ ವಾಸ ಮಾಡೋರಿಗೆ, ಕಾಡಂಚಿನಲ್ಲಿ ವಾಸ ಮಾಡೋರಿಗೆ, ಅವರಿಗೆಲ್ಲ ಬಿ ಪಿ ಎಲ್ ಕಾರ್ಡನ್ನು ಕೊಡಬೇಕು. ಸೊ ಇದು ಚಿಕ್ಕ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದೀನಿ. ಇನ್ನೂ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ, ಎಲ್ಲನೂ ಹೇಳೋದು ನೀವು ಪರಿಹರಿಲ್ಲ. ಕಾನೂನು ಸುವ್ಯವಸ್ಥೆ ಕಂಪೇರಿಟಿವ್ಲಿ ಬೆಟರ್, ಅವರು ಬಿ ಜೆ ಪಿಯವರು ಹೇಳ್ತಾರಲ್ಲ ಆ ಥರ ಇಲ್ಲ ಕರ್ನಾಟಕದಲ್ಲಿ. ಈಗ ನೆನ್ನೆ ಮಾಡವ್ರೆ ಮೊನ್ನೆ ಸುಧಾಕರ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ರು. ಯಾರು? ಮಿಸ್ಟರ್ ಡಾಕ್ಟರ್ ಸುಧಾಕರ. ಅವರು ಅಶೋಕ್ ಕೂಡ ಅದರಲ್ಲಿ ಭಾಗಿಯಾಗಿದ್ದರು. ಅಶೋಕ್ ಅಂದರೆ ಯಾರು? ಲೀಡ್ ಆಫ್ ದಿ ಅಪೋಸಿಷನ್. ಅವರು ಭಾಗಿಯಾಗಿದ್ದರು. ವೇದಿಕೆ ಮೇಲೆ ಬಹಿರಂಗವಾಗಿ ಮದ್ಯ ವಿತರಣೆ ಮಾಡಿದರು. ಭಾಳ ಇವರು ಸಂಸ್ಕೃತಿ ಬಗ್ಗೆ, ಸಂಪ್ರದಾಯದ ಬಗ್ಗೆ ಭಾಳ ಮಾತಾಡ್ತಾರೆ. ಸುಮ್ನೆ ತೋರಿಸ್ಬಿಟ್ರಿ ಆಯ್ತಪ್ಪ, ಲಿಕ್ಕರ್ ಲಿಕ್ಕರ್ ಮಾರಾಟ ಮಾಡ್ತಾರೆ ಅದಂತೇಳಿ ನೀವು ಸಂಪ್ರದಾಯ ಮಾಡೋರು, ಏನ್ ಬಹಳ ಸಂಸ್ಕೃತಿ ಬಗ್ಗೆ ಮಾತಾಡೋರು ಕುಡಿರಿ ಅಂತ ಕುಡಿ ಅಂತ ಹೇಳಿದ್ದ. ಕ್ರಮ ಏನು ಮಾಡಿಲ್ಲ, ನಾನು ಯಾಕೆ ಹೇಳಿದೆ ಅಂತ ನೀವು ಕೇಳ, ಅವ್ನು ಕೇಳದೊತ್ತಿಗೆ ಪ್ರಶ್ನೆ ಕೇಳದೊತ್ತಿಗೆ ನಾನು ಹೇಳಿರಲಿಲ್ಲ. ನಾನು ನೀವು ಪ್ರಶ್ನೆ ಕೇಳಿದ್ರಲ್ಲ ಅಂತ ಹೇಳಿದೆ. ಸಿ ಬಿ ಜೆ ಪಿ ಅವರು ಸಂಸ್ಕೃತಿ ಬಗ್ಗೆ, ಸಂಪ್ರದಾಯದ ಬಗ್ಗೆ, ಸತ್ಸಂಗದ ಬಗ್ಗೆ ಮಾತಾಡ್ತಾರೆ, ಅವರೇ ಈ ಥರ ಎಲ್ಲ ಮಾಡಿದಾರಲ್ಲಪ್ಪ ಅಂತ ಅಷ್ಟೇ ಹೇಳಿದ್ದು. ನಾವು ಲೈಸೆನ್ಸ್ ಕೊಡ್ತೀವಿ ಹಾಗಂತೇಳಿ ನಾನು ಕೇಳಪ್ಪ, ಕುಡಿಬೇಕು ಪ್ರಾಹಿಬಿಷನ್ ಇದೆಯೇನು ಇಲ್ಲಿ ನಮ್ಮ ರಾಜ್ಯದಲ್ಲಿ? ದೃಷ್ಟೋ ಪ್ರಾಹಿಬಿಷನ್ ಅಟ್ ಆಲ್ ಕುಡಿಯೋಕೆ ಅವಕಾಶ ಇದೆ, ಅವಕಾಶ ಇದೆ ಹಾಗಂತೇಳಿ ಆಗ ಮದುವೆ ಮಾಡ್ಕೊಂಡು ನೀವು ಆರಾಮಾಗಿರಿ ಅಂತ ಹೇಳ್ತೀವಿ. ಹಾಗಾದ್ರೆ ಎಲ್ಲ ಬೀದಿನಲ್ಲೆಲ್ಲ ಮಾಡ್ಬಿಡ್ತಾ ಹೇಳ್ತಾರೆ. ಪ್ರಶ್ನೆ ಕೇಳ್ಬೇಕು ಇಲ್ಲಿ ಕೇಳಪ್ಪ ತಮ್ಮ, ಕೇಳಪ್ಪ ತಮ್ಮ, ನೀನು ಸಾರಾಯಿ ಕುಡಿ, ಸಾರಾಯಿ ಕುಡಿ, ಏನಾದ್ರು ಕುಡಿ, ಇನ್ನು ಬಿಸ್ಕಿನಾರು ಕುಡಿ ಅದಂತೇಳಿ ಚಿಕ್ಕ ಕಡೆ ಎಲ್ಲ ಕುಡಿಯಕ್ಕ. ನನಗೆ ಹೇಳಪ್ಪ, ಐ ಆಮ್ ನಾಟ್ ಗೋಯಿಂಗ್ ಟು ಮೇಕ್ ಇಟ್ ಎನ್ ಇಶ್ಯೂ. ಬಟ್ ಇದೇನಪ್ಪ ಅಂತಂದ್ರೆ, ಅವರು ಸಂಪ್ರದಾಯ ಹೇಳ್ತಾರೆ, ಬಹಳ ಸಂಸ್ಕೃತಿ ಹೇಳ್ತಾರೆ, ಅದರಲ್ಲಿ ಅಶೋಕನೇ ಭಾಗಿಯಾಗಿದ್ದ ಅಂತ ಅಷ್ಟೇ ಹೇಳ್ತವ್ರು. ನೀವು ಬಳಿಯಾಗಿದ್ರು ಬರೀ ಕೇಳದ ಅಂತ ಪ್ರಶ್ನೆ. ಏನ್ ಅಯ್ಯೋ, ಅವರು ನಿನ್ನೆ ಇವಲ್ಲ ಇವತ್ತು ಬೆಳಿಗ್ಗೆ ಒಂದು ಮನವಿ ಕೊಟ್ಟಿದ್ದಾರೆ, ನಾ ಇನ್ನೂ ನೋಡಿಲ್ಲ ಮನವಿನ. ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ರಾಮನಗರ ಜಿಲ್ಲೆ ಅಂತ ಕರೆಯೋದು ಬೇಡ, ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಕರೀರಿ ಅಂತ ಹೇಳಿದ್ದಾರೆ. ಹಿಂದೆ ಎಲ್ಲ ನಾ ನೋಡಿಲ್ಲ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು, ಚರ್ಚೆ ಆಗಕ್ಕೆ ಮುಂಚಿತವಾಗಿ ಏನು ಚರ್ಚೆ ನಾನು ಏನು ಹೇಳೋಕ್ಕಾಗಲ್ಲ. ಇಟ್ ಈಸ್ ಟು ಬಿ ದೇರ್ ರೆಪ್ರೆಸೆಂಟೇಷನ್ ವಿಲ್ ಬಿ ಪ್ಲೇಸ್ ಬಿಫೋರ್ ದಿ ಕ್ಯಾಬಿನೆಟ್ ವಿಲ್ ಟೇಕ್ ಎ ಡಿಸಿಷನ್.
ಜಿಲ್ಲಾಧಿಕಾರ ಖಾತೆಗೆ ಹಣ ಇಲ್ಲ ಅಂತ ಹೇಳ್ತಾರೆ, ಮತ್ತು ಕಳೆದ ಬಾರಿ ಕೊಟ್ಟಂತ ಬರ ಪರಿಹಾರ ಸರಿಯಾಗಿ ವಿತರಣೆ ಆಗಿದೆ ಅಂತ ಹೇಳ್ತಿದ್ದಾರೆ. ಜಿಲ್ಲಾಧಿಕಾರಿ ಖಾತೆಗಳಲ್ಲಿ ಎಷ್ಟು ಆಗಿದೆ ಸರ್, ಎಷ್ಟು ಬರ ಪರಿಹಾರ ವಿತರಣೆ ಹೇಳಿದ್ನಲ್ರಿ? ಜಿಲ್ಲಾಧಿಕಾರಿಗಳ ಖಾತೆನಲ್ಲಿ 783 ಕೋಟಿ ರೂಪಾಯಿ ಇದೆ ಅಂತ ಹೇಳಿದ್ನಲ್ಲ, 783 ಕೋಟಿ 69 ಲಕ್ಷ ಪಿ ಡಿ ಅಕೌಂಟ್ನಲ್ಲಿ ಇದೆ. ಎಸ್ ಡಿ ಆರ್ ಎಫ್ ಹಣ, ಎನ್ ಡಿ ಆರ್ ಎಫ್ ಹಣ ಬಂದದನ್ನೆಲ್ಲ ಹಂಚ್ಬಿಟ್ಟಿದೀವಿ. ಸರ್ವೆ ಮಾಡಿ ಅಂತ ಹೇಳಿದ್ವಿ. ತೆರಿಗೆ ಬಾಕಿ ಇರೋದೆಲ್ಲ ವಸೂಲು ಮಾಡಿ ಅಂತ ಹೇಳಿದ್ವಿ. ಆದಷ್ಟು ಜಾಗ್ರತೆ, 3 ತಿಂಗಳೊಳಗಡೆ ಮಾಡಿ ತೆರಿಗೆ ಎಲ್ಲ ವಸೂಲು ಮಾಡಿ ಅಂತ. ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ, ಅಂದರೆ ಇನ್ನೂ 7-8 ಗಂಟೆವರೆಗೆ ಆಗ್ಬೋದು, ನಾನು ನಿಮಗೆ 5 ಗಂಟೆಗೆ ಹೇಳಿದ್ನಲ್ಲ ಅಂತೇಳಿ ಮಧ್ಯದಲ್ಲಿ ಎದ್ದು ಬಂದೆ. ಜಿಲ್ಲಾಧಿಕಾರಿಗಳು, ಸಿಇಒಗಳು, ಸೆಕ್ರೆಟರಿಗಳು, ಸರ್ಕಾರದ ಸೆಕ್ರೆಟರಿಗಳು ಮತ್ತು ಉಸ್ತುವಾರಿ ಸೆಕ್ರೆಟರಿಗಳು, ಇವರುಗಳ ಸಭೆಯನ್ನು ನಡೆಸಿದ್ದೀವಿ. ಕನಿಷ್ಠ 3 ತಿಂಗಳಿಗೊಮ್ಮೆ ಇವ್ರ ಸಭೆ ನಡೆಸಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಸೆಪ್ಟೆಂಬರ್ 12 ಮತ್ತು 13, 23ರಲ್ಲಿ ಸಭೆ ನಡೆಸಿತು. ಅದಾದ್ಮೇಲೆ ಸಭೆ ನಡೆಸಲಿಕ್ಕಾಗಲಿಲ್ಲ, ಯಾಕಂತಂದ್ರೆ ಪಾರ್ಲಿಮೆಂಟ್ ಚುನಾವಣೆ ಬಂತು. ಮತ್ತು ಇವರೆಲ್ಲ ಚುನಾವಣಾ ಕೆಲಸದಲ್ಲಿ ನಿರತರಾಗಿದ್ದರು ಭಾಳ ಜನ, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಮೀಟಿಂಗನ್ನು ಕರೆದಿದ್ದೀವಿ. ಜಿಲ್ಲೆಯಲ್ಲಿ ಡಿ ಸಿಗಳು, ಸಿಇಒಗಳು, ಎಸ್ ಪಿಗಳು ಭಾಳ ಪ್ರಮುಖ, ಅವರು ಆಡಳಿತ ಸುಗಮವಾಗಿ ನಡೀಬೇಕಾದ್ರೆ, ಭಾಳ ಪರಿಣಾಮಕಾರಿಯಾಗಿ ಆಗಬೇಕಾದ್ರೆ ಸರ್ಕಾರ ಮಾಡಿದಂಥ ಕಾರ್ಯಕ್ರಮಗಳು ಎಫೆಕ್ಟಿವ್ ಆಗಿ ಫಲಾನುಭವಿಗಳಿಗೆ ತಲುಪಬೇಕಾದ್ರೆ ಜಿಲ್ಲೆಯಲ್ಲಿ ಇವರು 3 ಅಧಿಕಾರಿಗಳು ಭಾಳ ಮುಖ್ಯ. ಇವರು 3 ಜನರು ಕೂಡ ಸಮಯವಾಯದಿಂದ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಆಗ ಮಾತ್ರ ನಾವು ಯಾವ ಉದ್ದೇಶ ಇಟ್ಟುಕೊಂಡು ಅನೇಕ ಬಡವರಿಗೆ, ದರಿದ್ರಿಗೆ, ರೈತರಿಗೆ, ಕಾರ್ಮಿಕರಿಗೆ ಕಾರ್ಯಕ್ರಮಗಳನ್ನು ರೂಪಿಸಿರ್ತೀವಿ. ಆ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಆಡಳಿತನೂ ಕೂಡ ಪರಿಣಾಮಕಾರಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಬೆಂಬಲಿಸತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಯಾರು ಒಳ್ಳೆ ಕೆಲಸ ಮಾಡಲ್ಲ, ಕರ್ತವ್ಯ ಲೋಪ ಮಾಡಿರ್ತಾರೆ, ಅಂಥವ್ರಿಗೆ ಕಿವಿ ಹಿಂಡಿ ಚುರುಕುಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಅಗತ್ಯವಿದ್ದರೆ ಇನ್ನೂ ಹೆಚ್ಚಿನ ಶಿಸ್ತಿನ ಕ್ರಮವನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಸುಮಾರು 30 ಇಲಾಖೆಗಳು 68 ವಿಷಯಗಳ ಮೇಲೆ ಚರ್ಚೆ ಮಾಡಿದ್ವಿ. 30 ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ.
ನಾನು ಮೊದಲಿಗೆ ಪ್ರಾಸ್ತಾವಿಕವಾಗಿ ಮಾತಾಡಿ ಇಲ್ಲಿ ನ್ಯೂನತೆಗಳಿದ್ದಾವೆ ಮತ್ತೆ ಯಾಕೆ ನಾವು ಜಿಲ್ಲಾ ಅಧಿಕಾರಿಗಳ ಸಭೆ ಮಾಡ್ತೀವಿ, ನಮ್ಮ ಉದ್ದೇಶ ಏನು, ಸರ್ಕಾರದ ಉದ್ದೇಶ ಏನು, ಸರ್ಕಾರ ಏನನ್ನ ಜಿಲ್ಲಾಧಿಕಾರಿಗಳಿಂದ ಸಿಇಒಗಳಿಂದ ಎಸ್ ಪಿಗಳಿಂದ ನಿರೀಕ್ಷೆ ಮಾಡ್ತಾರೆ, ಅದನ್ನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ. ಅದಾದ್ಮೇಲೆ ಈ ವರ್ಷ ಅದೃಷ್ಟವಶ ಕಳೆದ ವರ್ಷ ಬರಗಾಲ ಆಗಿತ್ತು. ಇನ್ನೂರ 236 ತಾಲೂಕುಗಳಲ್ಲಿ 123 ತಾಲೂಕುಗಳಿಗೆ ಬರಗಾಲ ಅಂತ ಡಿಕ್ಲೇರ್ ಮಾಡಿ ಈ ಸರಿ ಎಲ್ಲ ಕಡೆ ಒಳ್ಳೆ ಮಳೆ ಆಗ್ತಾ ಇದೆ. ನಮ್ಮ ಜಲಾಶಯಗಳು ಕೂಡ ತುಂಬ್ತಾ ಇದ್ದಾವೆ, ಇನ್ನು ತುಂಬಿಲ್ಲ, ತುಂಬ್ತಾ ಇದ್ದಾವೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಉತ್ತಮ ಮಳೆ ಆಗ್ತಾ ಇದೆ. ಮುಂಗಾರಿನಲ್ಲಿ ಸುಮಾರು 82 ಲಕ್ಷ ಹೆಕ್ಟೇರ್ ತೋಟದ ಬೆಳೆಗಳನ್ನು ಬಿಟ್ಟು 82 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಬಿತ್ತನೆ ಆಗಿರ್ತಕ್ಕಂಥದ್ದು 52 ಲಕ್ಷ ಹೆಕ್ಟೇರ್ ಪ್ರದೇಶ. ಅಂದರೆ ಈ ವರ್ಷ ನಾನು ಈಗ ತಾನೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ರಿವ್ಯೂ ಮಾಡಿದೆ. ಆ ರಿವ್ಯೂ ಮಾಡಿದಾಗ ಇನ್ನು ಆಗಸ್ಟ್ ಮೊದಲನೇ ವಾರ ಜುಲೈ ಕೊನೆ ವಾರದವರೆಗೂ ಕೂಡ ಬಿತ್ತನೆ ಮಾಡೋಕ್ಕಾಗುತ್ತೆ, ಮಾಡ್ತೀವಿ. ಮುಂಗಾರು ಬಿತ್ತನೆ ಮಾಡ್ತೀವಿ, ಮೊದಲನೇ ವಾರ ಎರಡನೇ ವಾರ ಆಗಸ್ಟ್ ಮೊದಲನೇ ವಾರ ಎರಡನೇ ವಾರ ಇನ್ನೂ ರಾಗಿ ಬಿತ್ತನೆ ಪ್ರಾರಂಭ ಆಗಿದೆ. ಇವತ್ತಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೈತರಿಗೂ ಕೂಡ ಬಿತ್ತನೆ ಬೀಜದ ತೊಂದರೆ ಆಗಲಿ, ರಸಗೊಬ್ಬರದ ತೊಂದರೆ ಆಗಲಿ, ಕೀಟನಾಶಕಗಳಾಗಲಿ ತೊಂದರೆ ಇಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಬಹಳ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀವಿ. ಅಗ್ರಿಕಲ್ಚರ್ ಮಂತ್ರಿ, ನಾವು ಮತ್ತೆ ಚಲುವರಾಯಸ್ವಾಮಿ ಕೃಷಿ ಸಚಿವರು ಸ್ಪಷ್ಟ ಸೂಚನೆ ಕೊಟ್ಟಿದ್ದೀವಿ, ಯಾವ ಕಾರಣಕ್ಕೂ ಕೂಡ ರೈತರಿಗೆ ಬೀಜ ಮತ್ತು ಗೊಬ್ಬರದ ತೊಂದರೆ ಆಗಬಾರ್ದು, ಅದರ ಅಭಾವ ಆಗಬಾರ್ದು. ಮತ್ತೆ ಸಾಕಷ್ಟು ದಾಸ್ತಾನ ಇಟ್ಕೊಂಡಿದ್ದೀವಿ, ಮುಂಚಿತವಾಗಿ ದಾಸ್ತಾನ ಇಟ್ಕೊಂಡಿದ್ದೀವಿ. ಈ ಸಾರಿ ನಮ್ಮ ಡ್ಯಾಮ್ಗಳಲ್ಲಿ ಸುಮಾರು 50% ಈಗಾಗಲೇ ನೀರು ಇದೆ. ಸೊ ಮುಂಗಾರು ಮಳೆ ಇನ್ನೂ ಇರೋದ್ರಿಂದ ಹೊಸ ಈ ಸಾರಿ ಎಲ್ಲ ಡ್ಯಾಮ್ಗಳು ಕೂಡ ತುಂಬ್ತವೆ ಅಂತಕ್ಕಂಥ ನಂಬಿಕೆ ಇದೆ, ಭರವಸೆ ಇದೆ. ನಾವು ವಿಪತ್ತು ನಿರ್ವಹಣೆ ಬಗ್ಗೆ ಚರ್ಚೆ ಮಾಡೋದು, ಈ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶದಲ್ಲಿ ಇಂದಿನ ಅನುಭವದಲ್ಲಿ ಹಿಂದೆ ಸುಮಾರು 177 ತಾಲೂಕುಗಳಲ್ಲಿ 1247 ಗ್ರಾಮ ಪಂಚಾಯಿತಿಗಳಲ್ಲಿ 2225 ಗ್ರಾಮಗಳಲ್ಲಿ ಪ್ರವಾಹ ಬಂದಾಗ ಪ್ರವಾಹ ತುತ್ತಾಗ್ತಕ್ಕಂಥ ತಾಲೂಕುಗಳು, ಪಂಚಾಯಿತಿಗಳು, ಹಳ್ಳಿಗಳು ಮೊದಲಿಂದ ಗುರುತಿಸಿರ್ತಕ್ಕಂಥವು ಇವು. ಸುಮಾರು ಈ ಪ್ರದೇಶಗಳಲ್ಲಿ 238,334 ಜನರು ಪ್ರವಾಹ ಬಂದಾಗೆಲ್ಲ ಪ್ರವಾಹ ಪೀಡಿತರಾಗ್ತಾರೆ. 238,334 ಬಿಬಿಎಂಪಿ
ಬೆಂಗಳೂರು ಮಹಾನಗರ ಪಾಲಿಕೆ, ಅಲ್ಲಿ 201 ಸ್ಥಳಗಳನ್ನ ಗುರುತು ಮಾಡಿದ್ದೀವಿ. ಈ ಸಾರಿ ವಿಪತ್ತು ನಿರ್ವಹಣೆ ಮಾಡ್ತಕ್ಕಂಥವ್ರು, ಅದಕ್ಕೆ ಸಂಬಂಧಪಟ್ಟಂಥವ್ರು, ಪ್ರವಾಹದಿಂದ ಈ ಸಾರಿ ಯಾರಿಗೂ ಕೂಡ ವಿಪತ್ತು ಬರಬಾರದು. ಯಾವ್ಯಾವುದನ್ನು ನಾವು ಗುರುತಿದ್ದೀವಿ ಅಲ್ಲೆಲ್ಲ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಮತ್ತೆ ಪ್ರವಾಹ ಎದುರಿಸಲಿಕ್ಕೆ ಎಲ್ಲ ಅಧಿಕಾರಿಗಳು ಸನ್ನದ್ಧರಾಗಿರಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಿದ್ದೀವಿ. ಇವತ್ತಿನವರೆಗೆ ಸುಮಾರು 3714 ಮನೆಗಳು ಮಳೆ ಹಾನಿಯಿಂದ ನಷ್ಟಕ್ಕೊಳಗಾಗಿದ್ದಾವೆ. 3714 ಮನೆಗಳು, ಇವುಗಳಿಗೆಲ್ಲ SDRF ನಾರಾಯಣ ಸರ್ಕಾರ ಕೊಡಿ ಅಂತ ಹೇಳಿದ್ವಿ, ಪರಿಹಾರ ಕೊಡಿ ಅಂತ ಹೇಳಿದ್ವಿ. ಮತ್ತೆ ಪರಿಹಾರ ಕೊಡಲಿಕ್ಕೆ DCಗಳ ಹತ್ರ ಸುಮಾರು 783.69 ಕೋಟಿ ರೂಪಾಯಿ ಅವರ CD ಅಕೌಂಟ್ ಇದೆ. 783.69 ಕೋಟಿ 69 ಲಕ್ಷ ರೂಗಳು ಅವರ CD ಅಕೌಂಟ್ ಅಲ್ಲಿ ಈಗಾಗಲೇ ಇದೆ. ಆಸ್ ಆನ್ ಟುಡೇ ದೇರ್ ಇಸ್ ನೋ ಡರ್ತ್ ಆಫ್ ಮನಿ. ಮನೆಗಳಿಗೆ ಪರಿಹಾರ ಕೊಡಲಿಕ್ಕೆ ತೊಂದರೆ ಇಲ್ಲ. ನಿಮ್ಗೆ SDRF ನಾರಾಯಣ ಪ್ರಕಾರ ಕೊಡಲಿಕ್ಕೆ ಆಗಿಲ್ಲ. 3700 ತಾಸು ಮನೆಗಳ ಆಗಿರೋದು ಅವಕ್ಕೆಲ್ಲ ಕೊಡಿ ಅಂತ ಹೇಳಿ. ಆಮೇಲೆ ಡೆಂಗ್ಯೂ ಜ್ವರ ಸಾಮಾನ್ಯವಾಗಿ ಡೆಂಗ್ಯೂ ಜ್ವರ ಹೆಚ್ಚಾಗಿ ಮಳೆಗಾಲದಲ್ಲೇ ಕಾಣಿಸ್ಕೊಳ್ಳೋದು. ಡೆಂಗಿ ಜ್ವರ, ಡೆಂಗ್ಯೂ ಅಂತಾರೆ, ಡೆಂಗಿ ಅಂತ ಡೆಂಗಿ ಡೆಂಗ್ಯೂ ಅಂತಲೂ ಕರೀತಾರೆ, ಡೆಂಗಿ ಅಂತೂ ಕರೀತಾರೆ. ಯಾವ್ದಾದ್ರು ಬರ್ತಾರೆ ಡೆಂಗ್ಯೂ ಅಂತ ಬರ್ತಾರೆ, ಡೆಂಗಿ ಅಂತ ಬರ್ತಾರೆ. ಈ ಡೆಂಗಿ ಜ್ವರ